ಇವತ್ತು ಸಿದ್ದರಾಮಯ್ಯನವರ ಬರ್ತ್ಡೇ. ಸಿದ್ದರಾಮಯ್ಯ ನಿವಾಸದಲ್ಲಿ ಅಭಿಮಾನಿಗಳ ದಂಡೆ ಸೇರಿದೆ. ಜನ್ಮದಿನದ ಸಂಭ್ರಮದಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಅಂತೂ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿ ಜನ್ಮದಿನ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಶುಭ ಕೋರ್ಲಿಕ್ಕೆ ನೂಕುನುಗ್ಗಲು ಉಂಟಾಗಿರುವಂಥದ್ದು. ಅವರ ನಿವಾಸದಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿ ಫ್ಯಾನ್ಸ್ ಸಂಭ್ರಮವನ್ನು ಮಾಡ್ತಾನೇ ಇದ್ದಾರೆ. ನಾವು ಗಮನಿಸ್ತಾನೆ ಇದ್ವಿ ಮೊನ್ನೆನೂ ಕೂಡ ಅಷ್ಟೇ, ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಅವರ ಸಚಿವ ಸಂಪುಟದ ಸಚಿವರುಗಳೆಲ್ಲ ಮೈಸೂರಿಗೆ ಹೋದಾಗ ವೀಕೆಂಡ್ ಲಾಕ್ಡೌನ್ ಎಲ್ಲ ಮಾಡಿಬಿಟ್ಟಿದ್ರು ಮೈಸೂರಲ್ಲಿ. ಆ ಸಂದರ್ಭದಲ್ಲಿ ಇವರು ಹೋದಾಗೆಲ್ಲ ಕೂಡ ಕಂಪ್ಲೀಟಾಗಿ ಕೋವಿಡ್ ರೂಲ್ಸ್ ಬ್ರೇಕ್ ಆಗ್ತಾ ಇತ್ತು. ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ. ಇನ್ನು ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಬೇರೆ ಇವತ್ತು. ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ. ಎಲ್ಲರೂ ಕೂಡ ಕೋವಿಡ್ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ರಾಜಕಾರಣಿಗಳಿಗೆ ಮಾತ್ರ ಇವರು ಮಾಡುವಂಥ ರೂಲ್ಸ್ಗಳು ಅಪ್ಲೈ ಆಗೋದಿಲ್ವಾ ಅಂತ. ಇದೇ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕೇಸು ಅದು ಇದು ಅಂತೆಲ್ಲ ಆ ವ್ಯಕ್ತಿಯನ್ನು ಪೊಲೀಸ್ ಠಾಣೆ ಕರೆಸಿ ಅಲ್ಸಿ ತುಂಬ ರೋದನೆ ಕೊಟ್ಟಿರೋರು. ಬಟ್ ರಾಜಕಾರಣಿಗಳಲ್ವಾ, ಅವ್ರನ್ನ ಟಚ್ಚೇ ಮಾಡಲ್ಲ ಯಾರು. ಟೂ ಎ ಮೀಸಲಾತಿಗೆ ಪಂಚಮಸಾಲಿ ಸಮಾಜ ಆಗ್ರಹವನ್ನು ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಹತ್ವದ ದುಂಡು ಮೇಜಿನ ಸಭೆಯನ್ನ ಕರೆಯಲಾಗಿದೆ. ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಈಗ ಆಲ್ರೆಡಿ ಆರಂಭವಾಗಿದೆ. ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಈ ಒಂದು ತಂತ್ರವನ್ನ ಬಳಸ್ಕೊಳ್ತಾ ಇದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಮಾನ್ಯ ಸಚಿವರಾಗಿರುವಂಥ ಸಿ ಸಿ ಪಾಟೀಲ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಹಾಗೆ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರಂತೆ. ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಪಂಚಮಸಾಲಿಗೆ 2A ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಕರೆಯಲಾಗಿರುವಂಥ ಸಭೆ. ಅದು ಮತ್ತಷ್ಟು ಒತ್ತಡವನ್ನು ಹೇರುವಂಥ ನಿಟ್ಟಿನಲ್ಲಿ ತಂತ್ರವನ್ನು ರೂಪಿಸಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಶಿವರಾಮ ಸುಂಡಿ. ಮತ್ತೆ ಈಗ ಹೊಸದಾಗಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಒತ್ತಡವನ್ನ ಹೇರುವಂತ ನಿಟ್ಟಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಏನೆಲ್ಲ ಚರ್ಚೆ ಆಗ್ತಾ ಇದೆ, ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ? ಪೃಥ್ವಿರಾಜ್, ಮುಖ್ಯವಾಗಿ ಏನಂದ್ರೆ, ಏನು ಹಿಂದೆ ಏನ್ ಭರವಸೆ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಪಂಚಮಸಾಲಿಗಳಿಗೆ 2A ಕೊಡ್ತೀವಂತ ಏನ್ ಭರವಸೆ ಕೊಟ್ಟಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು. ಈಗ ಏನಂದ್ರೆ ಸಿಎಂ ಚೇಂಜ್ ಆಗಿದ್ದಾರೆ. ಹೀಗಾಗಿ ಸಿಎಂ ಚೇಂಜ್ ಆದ್ರೂ ಸಹ ನಮ್ಮ ಹೋರಾಟನ ಕೈ ಬಿಡಬಾರ್ದು ಮತ್ತು ತೀವ್ರಗೊಳಿಸಬೇಕು. ಯಾಕಂದ್ರೆ ಈ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರ 2A ಏನ್ ಮೀಸಲಾತಿ ಆಯಾ ರಾಜ್ಯ ಸರ್ಕಾರಗಳು ಯಾರ್ಯಾರಿಗೆ ಕೊಡ್ಬೇಕನ್ನೋ ನಿರ್ಧಾರ ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಈಗ ಸರ್ಕಾರದ ಮೇಲೆ ಒತ್ತಡ ತಂದ್ರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆ ಮಾಡ್ತಾ ಇದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಜೊತೆಗೆ ಏನು ಬಸವರಾಜ ಬಸರಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಮತ್ತು ಏನು ವಿಜಯಾನಂದ ಕಾಶಪ್ಪನವರು ಮೊದಲಾದ ಮುಖಂಡರು ಭಾಗಿಯಾಗಿದ್ದಾರೆ. ಈಗೇನು ಸಿ ಸಿ ಪಾಟೀಲ್ ಸಚಿವ ಸಿ ಸಿ ಪಾಟೀಲ್ ಅವರು ಬಂದು ಮೀಟಿಂಗ್ ಗೆ ಬಂದು ಅಂದ್ರೆ ಸನ್ಮಾನ ಸ್ವೀಕರಿಸಿ ಹೊರಟು ಹೋಗಿದ್ದಾರೆ. ಅಂದ್ರೆ ನಾನು ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಅನ್ನೋ ಮಾತು ಹೇಳಿ ಹೊರಟು ಹೋಗಿದ್ದಾರೆ. ಮುನೇನಕೊಪ್ಪ ಆಗ್ಲಿ ಸರ್ಕಾರ ಅಂದ್ರೆ ಸಚಿವರು ಯಾರಿದ್ದಾರೆ ಅವ್ರು ಯಾರು ಸಹ ಬಂದು ಸಭೆಯಲ್ಲಿ ಭಾಗಿಯಾಗಿಲ್ಲ. ಉಳಿದಂತೆ ಏನು ಕೆಲವೊಂದು ಶಾಸಕರು ಇರ್ಬೋದು ಮತ್ತು ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ಮುಖಂಡರು ಭಾಗಿಯಾಗಿದ್ದಾರೆ ಮತ್ತು ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.